ಬಿಸಿಲಿರೋ ನಾಡಲು ತಂಪಾಗಿ ಕಾಣ್ತಿರುವಂತ ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಸ್ಟಾರ್ ಸುವರ್ಣದ ಸುವರ್ಣೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಿಮ್ಮೆಲ್ಲರಿಗೋಸ್ಕರ. ಸ್ಟಾರ್ ಸುವರ್ಣ ವತಿಯಿಂದ ಅರ್ಪಿಸ್ತಾ ಇರ್ತಕ್ಕಂತಹ ಒಂದು ಸ್ಟಾರ್ ಸುವರ್ಣ ಉತ್ಸವ ನಿಮ್ಮ ಮನದಂಗಳಕ್ಕೆ ಬಂದು, ನಿಮ್ಮ ಮನೆ ಅಂಗಳಕ್ಕೆ ಬಂದು ನಿಮ್ಮೆಲ್ಲರನ್ನು ಮನೋರಂಜಿಸುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಸ್ಟಾರ್ ಸುವರ್ಣ ಉತ್ಸವ ಒಂದು ಹಮ್ಮಿಸ್ಕೊಂಡಿದೀವಿ. ಅದು ನಮ್ಮ ಹುಬ್ಬಳ್ಳಿ ಆಗ್ತಿರೋದು, ನಮ್ಮ ಹೆಮ್ಮೆ. ಒಂದ್ಸರಿ ಬರಲಿ ಜೋರಾದ ಚಪ್ಪಾಳೆ. ಇವತ್ತಂತೂ ನಿಮ್ಮ ಕಣ್ಣಿಗೆ ಹಬ್ಬ ಕೊಡುವಂತ ಕಾರ್ಯಕ್ರಮಗಳಿದೆ. ನಮ್ಮ ಸ್ಟಾರ್ ಸುವರ್ಣ ವೇದಿಕೆಗೆ ಈ ಸಂಜೆನ ಮತ್ತಷ್ಟು ಸುಂದರಗೊಳಿಸೋಕೆ ಒಬ್ಬ ವಿಶೇಷ ವ್ಯಕ್ತಿನ ನಾನು ಕರ್ಕೊಂಬಂದಿದ್ದೀನಿ. ಮನೇಲಿ ಸಂಜೆ ದೀಪ ಹಚ್ಚೋದು ಹೆಣ್ಣು, ವೇದಿಕೆಗೆ ಅಂದ ಹೆಚ್ಚೋದು ಹೆಣ್ಣು. ಈಗ ವೇದಿಕೆಗೆ ಬರ್ತಾ ಇರೋರು ಕೂಡ ಒಬ್ಳು ಮಹಿಳಾ ಶಕ್ತಿನೇ. ಅವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಇವರು ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಸುವರ್ಣ ಸಂಕಲ್ಪ ಮಾಡ್ತಾರೆ. ಸಂಜೆ ಆದ್ರೆ ತನ್ನ ಮಕ್ಕಳು ಸಂಸಾರ ಚೆನ್ನಾಗಿರ್ಲಿ ಅಂತ ಹೊಸ ಕಥೆಯೊಂದನ್ನ ಶುರು ಮಾಡ್ತಾರೆ. ಒಟ್ಟು ನಮ್ಮ ಸ್ಟಾರ್ ಸುವರ್ಣದಲ್ಲಿ ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮುಳುಗೋ ತನಕನು ಇವರೇ ಇರ್ತಾರೆ. ಅವ್ರನ್ನ ಈಗ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೀನಿ. ಬಲಿ ಜೋರಾದ ಚಪ್ಪಾಳೆ, ಖ್ಯಾತ ನಟಿ, ನಿರೂಪಕಿ, ಕನ್ನಡದ ಹೆಮ್ಮೆ, ಶ್ರೀಮತಿ ಸುಜಾತ ಅವರು. ಅಂದ್ರೆ ನಮ್ಮ ಸ್ಟಾರ್ ಸುವರ್ಣದ ಪ್ರೋಗ್ರಾಮ್ ಗಳಿದ್ದಾಗೆ ನಮ್ ಸ್ಟಾರ್ ಸುವರ್ಣಗಳಿರಲಿ ಇರುವಂತ ಪ್ರೋಗ್ರಾಮ್ಸ್ ಏನೆಲ್ಲ ಅಂತ ನಿನಗೆ ಗೊತ್ತಾ? ಗೊತ್ತು ಗೊತ್ತು ತಾನೆ. ಅದೇ ತರ ಸ್ಟಾರ್ ಸುವರ್ಣದ ಪ್ರೋಗ್ರಾಮ್ಸ್ ಎಷ್ಟು ಫೇಮಸ್, ಹುಬ್ಳಿನೂ ಅಷ್ಟೇ ಫೇಮಸ್. ಒಟ್ಟಿನಲ್ಲಿ ಒಂದು ವಿಷಯದ ಜೊತೆಗೆ ಎಂಡ್ ಮಾಡ್ತೀನಿ. ಈ ಗಂಡು ಮೆಟ್ಟದ ನಾಡಿದೆಯಲ್ಲ, ಅಲ್ಲೇ ತಾನೆ ನಮ್ಮ ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿರೋದು. ನಿಮ್ಮ ಇಷ್ಟು ಜನರ ಮುಂದೆ ಸ್ಟಾರ್ ಸುವರ್ಣದ ತಾರೆಯರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನೇರವಾಗಿ ನೀವು ಮಾತಾಡ್ಬೋದು, ಪ್ರಶ್ನೆ ಕೇಳ್ಬೋದು, ತರಲೆ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಎಲ್ಲದಕ್ಕೂ ರೆಡಿ ಇದ್ದೀರಾ? ಜ್ವಾಪನ ರಾತ್ರಿ ಆತು, ಜಾಗರಣಿ ರಾತ್ರಿ ಆತು, ಜ್ವಾಪನ ರಾತ್ರಿ ಆತು, ಜಾಗರಣಿ ರಾತ್ರಿ ಆತು, ಮೈಯಾಗೊಪ್ಪ
ಮೈಯ ಗೊಬ್ಬ ಕಳ್ಳವನಲ್ಲ ಸುಮ್ಗೆ ಮಲಗ ಬಿಡದೆ ಇಲ್ಲ. ಕರ್ಸ್ಬಿಡೋಣ, ಅವ್ರಿಗೆ ಹಲೋ ಹೇಳ್ಸೋಣ, ಅವ್ರನ್ನ ಕೂಡ್ಸೋಣ, ಮತ್ತೆ ಕರ್ಸೋಣ, ಮಾತಾಡ್ಸೋಣ, ಆಟ ಆಡ್ಸೋಣ, ಎಲ್ಲ ಮಾಡೋಣ. ರೆಡಿನಾ? ಆಸೆ ತಂಡದಿಂದ ನಾವು ಬರ್ಮಾಡ್ಕೋತಾ ಇದೀವಿ, ಹೀರೋ ಹೀರೋಯಿನ್ ಬರ್ಬೇಕು ವೇದಿಕೆಗೆ. ಹಾಗೆ ನಮ್ಮ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ತಂಡದ ನಮ್ಮ ತಾರೆಯರು ವೇದಿಕೆಗೆ ಬರ್ಬೇಕು ಅಂತ ನಮ್ಮ ಇಚ್ಛೆ. ಮೊದಲಿಗೆ ನಮಸ್ಕಾರ ಹುಬ್ಬಳ್ಳಿ. ಒಬ್ಬ ಕಲಾವಿದನಿಗೆ ಅವನೇನಾದ್ರು ಪ್ರದರ್ಶನ ಕೊಟ್ಟ ಮೇಲೆ ಚಪ್ಪಾಳೆ ಹೊಡೆದ್ರೆ ಅದೇ ಒಂಥರ ಉತ್ಸಾಹ. ನಾವು ಟಿವಿನಲ್ಲಿ ಆಕ್ಟ್ ಮಾಡಿರ್ತೀವಿ, ನಾವ್ ಇಲ್ಲಿಗೆ ಬಂದ್ಮೇಲೂ ನಮ್ಮನ್ನ ನೋಡಿ ಗುರುತಿಸಿ ಇಷ್ಟು ಮಟ್ಟಿಗೆ ಪ್ರೀತಿ ಕೊಡ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಚಿರಋಣಿ. ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್. ಪ್ರಿಯಾಂಕಾ ನಮಸ್ಕಾರ, ಹೇಗ ಅನಿಸ್ತಾ ಇದೆ ಹೇಳಿ? ನನ್ಗಂತೂ ಇಷ್ಟು ಜೋಶ್ ಇರ್ಲಿಲ್ಲ. ಬ್ಯಾಂಗ್ಳೂರ್ ಶೂಟಿಂಗ್ ಮಾಡಿ ತುಂಬಾ ಟಯರ್ಡ್ ಆಗಿದೆ. ಹುಬ್ಬಳ್ಳಿಗ್ ಬಂದು ಕಡಕ್ ಜೋಳ ರೊಟ್ಟಿ ತಿಂದೆ ನೋಡಪ್ಪ, ಬಂತು ನೋಡಿ ಎನರ್ಜಿ ಇಲ್ಲಿದೆ. ಎಲ್ರು ಆರಾಮಿದ್ದೀರಾ? ಇಷ್ಟು ಕ್ರೌಡ್, ಇಷ್ಟು ಜನ ಸೇರ್ತೀರಾ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮೆಲ್ರು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೀನಾ. ಹುಬ್ಳಿಗ್ ಬಂದಿರೋದು ಹೇಗ ಅನಿಸ್ತಾ ಇದೆ ರೇಣುಕಾ? ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ರೇಣುಕಾ ಎಲ್ಲಮ್ಮದಲ್ಲಿ ಮಂಗಳಾದೇವಿ ಅಂದ್ರೆ ನಮ್ಮ ರೇಣುಕೆಯ ದೊಡ್ಡಮ್ಮ. ನನ್ನ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ 2024 ಹೀಗೇನೆ ಒಳ್ಳೆ ಕಲಾವಿದೆ ಆಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳಲ್ಲಿ ನಾನು ಭಾಗವಹಿಸ್ತೀನಿ ಅಂತ. ಸೊ ಅದಕ್ಕೆ ವಿಶ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕೆಲ್ರು? ನಿಮ್ಮ ಆಶೀರ್ವಾದ ಹೀಗೆ ನನ್ ಮೇಲೆ ಇರ್ಲಿ. ನಮ್ಮ ಕಾರ್ತವೀರ್ ಅರ್ಜುನ ಅವರು ಸ್ಟೇಜ್ ಮೇಲಿದ್ದಾರೆ, ಹೇಗ ಅನಿಸ್ತಾ ಇದೆ ಹುಬ್ಳಿ ನೋಡಿ? ಮೊದಲನೇದಾಗಿ ಹುಬ್ಬಳ್ಳಿ ಜನರಿಗೆ ಕಲಾವಿದ್ರೆ ಅಂದ್ರೆ ತುಂಬಾನೇ ಪ್ರೀತಿ, ಅದಕ್ಕೆ ಇಲ್ಲಿಗೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಇರ್ತೀವಿ ಇನ್ನೂ ಒಂದು ಕೆಲವಷ್ಟು ಕಾಲ, ನಿಮ್ ಜೊತೆ ಬೆರಿತೀವಿ, ಮಾತಾಡ್ತೀವಿ. ಜೋಶ್ ಇರ್ಲಿ ಎಲ್ಲಾರ್ಗೂ, ಸರಿನಾ? ನಮ್ಮ ಸ್ಟಾರ್ ಸುವರ್ಣ ವತಿಯಿಂದ ಇಡೀ ನಮ್ಮ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಲ್ಯೋ ಸರಿಜೋರ ಚಪ್ಪಾಳೆ. ಈಗ ಸಮರ್ಪ ಕಾಲೇಜಿಂದ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಇದೆ, ಬರ್ಲಿ ಒಂದ್ಸರಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಸಮರ್ಪ ಕಾಲೇಜ್ ಅಂಡ್ ಟೀಮ್. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋಹಿಣಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ವೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೇ ವರ್ಷಿಣಿ ದುರ್ಧರ ಘರ್ಷಿಣಿ ದುರ್ಮುಖ ವರ್ಷಿಣಿ ವರ್ಷರತೆ ಭುವನ ಪೋಷಿಣಿ ಶಂಕರ ಪೋಷಿಣಿ ಕಲ್ಮಶ ಪೋಷಿಣಿ ಘೋಷರತೆ ಧನುಜನಿ ರೋಷಿಣಿ ದಿತಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲ ಸುತೆ ha ha ha
ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೆ.